ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಕ್ರೋಫೈನಾನ್ಸ್ ಮಾಲೀಕರು ಸಾಲ ವಸೂಲಾತಿಗೆ ನಮ್ಮ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಸಾಲ ಮರುಪಾವತಿ ಮಾಡುವಂತೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಅಂತ ತಿನರಸೀಪುರ ತಾಲೂಕಿನ ಮಹಿಳೆಯರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನಾವು ಒಂದು 5 ಸಂಘದಲ್ಲಿ ಇದ್ದೀವಿ, ನಾವು ಅರ್ಧ ಕಟ್ಕೊಡ್ತೀವಿ ಅಂದ್ರೆ ಅವ್ರು ಹೋಗ್ತಾ ಇಲ್ಲ. ಫುಲ್ ಕಟ್ಬೇಕಂದ್ರೆ ಮನೇಲಿ 8-10 ಜನ ಕೂತ್ಕೊಂಡ್ರೆ ಸಂಜೆಗಂತೂ ಹೋಗಲ್ಲ ಸರ್. ನಮ್ಗೊಂದು 6 ಟೈಮ್ ಕೊಡಿ, ಕಟ್ಕೊಡ್ತೀವಿ. ಈ ಟೈಮಲ್ಲಿ ನಮ್ಮ ಜೀವನ ಮಾಡೋದೆ ತುಂಬ ಕಷ್ಟ ಆಗೈತೆ. ನೀವೆಲ್ಲಿಂದ ಕಟ್ಕೊಡವ? ಕೆಲಸ ಇಲ್ಲ, ಕಾರ್ಯ ಇಲ್ಲ. ಹುಡುಗರಿಗೆ ಹುಷಾರಿಲ್ಲ. ನಮ್ಮ ನಂಬಿ ಹೊರಗಡೆ ಹುಡುಗರನ್ನ ಹೆಂಗೆ ಕಳ್ಸೋದು ಸರ್? ಹೊರಗಡೆ ಕೆಲಸ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಈಗ ಅಲ್ಲಿ ಕಳ್ಸೋಕ್ಕಾಗಲ್ಲ. ಅವ್ರು ಕೆಲಸನಿಲ್ಲ ಅಂತ ವಾಪಸ್ ಕಳ್ಸವ್ರೆ. ಈಗ ಕಟ್ಟಿ ಅದನ್ನು ನಾವೆಲ್ಲಿಂದ ಕಟ್ಟೋಣ? ಮೈಕ್ರೋಫೈನಾನ್ಸ್ಗಳ ಹಾವಳಿ ತಾಳಲಾರದ ಮಹಿಳೆಯರು ಸಾಲ ಮರುಪಾವತಿಗೆ ಕಾಲಾವಕಾಶ ಕೇಳಿ ತಹಶೀಲ್ದಾರ್ ನಾಗೇಶ್ಗೆ ಮನವಿ ಸಲ್ಲಿಸಿದ್ದಾರೆ. COVID-19 ಇರೋ ಕಾರಣ ಸಾಲ ಮರುಪಾವತಿ ಸಾಧ್ಯವಾಗಿಲ್ಲ, ದಿನನಿತ್ಯದ ಊಟಕ್ಕೂ ನಮಗೆ ತೊಂದರೆಯಾಗಿದೆ. ಇಂತಹ ಸಂದರ್ಭದಲ್ಲೂ ಮೈಕ್ರೋಫೈನಾನ್ಸ್ ಕಂಪನಿಗಳು ನಮ್ಮ ಮೇಲೆ ಒತ್ತಡ ಹೇರ್ತಿವೆ. ಅಷ್ಟು ಮಾತ್ರವಲ್ಲದೆ ರಾತ್ರಿ ವೇಳೆಯೂ ಮನೆಗಳಿಗೆ ಭೇಟಿ ನೀಡಿ ಚಿತ್ರಹಿಂಸೆ ನೀಡುತ್ತಿವೆ. ಸಾಲ ಮರುಪಾವತಿ ಮಾಡದೇ ಇದ್ದರೆ ಜೈಲಿಗೆ ಹಾಕಿಸ್ತೇವೆ ಎಂದು ಬೆದರಿಕೆ ಹಾಕ್ತಾರೆ. ಬಹುತೇಕ ಜನರು ಕೂಲಿ ಕಾರ್ಮಿಕರೇ. ನಾವು ಸಾಲ ಮರುಪಾವತಿ ಮಾಡ್ತೇವೆ, ಆದರೆ ಸ್ವಲ್ಪ ಕಾಲಾವಕಾಶ ನೀಡಿ. ಮೈಕ್ರೋಫೈನಾನ್ಸ್ಗಳು ನೀಡುತ್ತಿರೋ ಕಿರುಕುಳಕ್ಕೆ ಬೇಸತ್ತು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ನೇರ ಹೊಣೆ ಮೈಕ್ರೋಫೈನಾನ್ಸ್ಗಳೇ ಆಗ್ತವೆ. ಸರ್ಕಾರ ಕೂಡ ನಮಗೆ ಕಾಲಾವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು. ನರಸೀಪುರದಲ್ಲಿ ನಮ್ಮ ಮಹಿಳೆಯರಿಗೆ ಭಾಳ ಈಗ ಒಂದು ಕೊರೋನಾ ವೈರಸ್ ಎಂಬ ರೋಗ ಬಂದಿರೋದ್ರಿಂದ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮೈಕ್ರೋಫೈನಾನ್ಸು 10-15 ವರ್ಷದಿಂದ ಕೊಟ್ಕೊಂಡು ಬಂದಿದೆ, ಆಗಿಂದ ಯಾವುದೇ ಸಮಸ್ಯೆ ಮಾಡಿಲ್ಲ ನಮ್ಮ ಜನ. ಈ ಕೊರೋನಾ ವೈರಸ್ ಬಂದು 5-6 ಭಾಳ ಜನಗಳು ಬಟ್ಟೆಗೆ ಇಲ್ಲದೆ ಭಾಳ ಕಷ್ಟಪಡ್ತಾರೆ, ಅವ್ರ ಕೈ ದುಡ್ಡು ಕಟ್ಟೋದಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಆದ್ದರಿಂದ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಳ್ಳೆ ರೀತಿ ತಗೊಂಡು ನಮ್ಮ ಜನಗಳಿಗೆ ಒಂದು ಕಾಲಾವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಇವ್ರಿಗೆ ಹೊಟ್ಟೆಗೆ ಇಲ್ಲ. ನಮ್ಮ ಬೀದಿಲಿ ಹಾಗೂ ನಮ್ಮೂರಲ್ಲಿ ಭಾಳ ಜನ ಬರೀ ದಿನಗೂಲಿ ಕೆಲಸಗಾರರು ಇರೋದು. ದಿನಗೂಲಿ ಕೆಲಸಗಾರರು ಅವ್ರ ಹೊಟ್ಟೆ ಪಾಡಣೆ ಮಾಡೋಕೆ ಆಯ್ತಾ ಇಲ್ಲ. ಈಗ ಸಾಲ ಎಲ್ಲಿಂದ ಕಟ್ಟೋಕ್ಕೆ ಸಾಧ್ಯ ಇದೆ? ಅದರಿಂದ ದಯಮಾಡಿ ಇವ್ರಿಗೆ ಕಾಲಾವಕಾಶ ಮಾಡಿಕೊಡ್ಬೇಕು. ಇವರು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ಸಾಲ ಕಟ್ತಾರೆ. ಕಟ್ಟೋ ಗಂಟ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ. ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಬಂದು ಫೈನಾನ್ಸ್ನವರು ಭಾಳ ತೊಂದರೆ ಕೊಡ್ತಾರೆ. ದಿನ ಬಂದು ನೀವು ದುಡ್ಡು ಕಟ್ಟಲೇಬೇಕು, ಕಟ್ಟಲಿಲ್ಲ ಅಂದರೆ ನಾವು ನಿಮ್ಮ ಮನೆಯಿಂದ ನೀವು ಏನು ಕೆಲಸನೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅವ್ರಿಗೆ ಮಕ್ಳುಗಳಿರ್ತವೆ, ಮರಿಗಳಿರ್ತವೆ, ತಂದೆ ತಾಯಿಗಳಿರ್ತಾರೆ. ಅವ್ರು ಯಾವ ರೀತಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕೆ ಸಾಧ್ಯ ಇದೆ? ಇವರು ಸಾಲ ಕೊಟ್ಟವ್ರೆ ಅಂದ್ಬಿಟ್ಟು ಬಂದು ಬೀಗ ಹಾಕ್ತೀನಿ ಅಂತ ಹೇಳ್ತಾರೆ. ಇನ್ನ ತುಂಬ ಭಾಳ ಮಾನಸಿಕವಾಗಿ ಒತ್ತಡಗಳು ಕೊಡ್ತಾರೆ. ಯಾವ ರೀತಿ ಇವರು ಬಗೆಹರಿಸ್ಕೋಬೇಕು? ದಯಮಾಡಿ ಇದನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳು ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ಇವ್ರಿಗೆಲ್ಲ ಭಾಳ ಅನುಕೂಲ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ವಿವಿಧ ಮಹಿಳಾ ವಿವಿಧ ಸಹಕಾರ ಸಂಘಗಳಲ್ಲಿ ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ಪಡೆದಿರುವಂಥ ಸಾಕಷ್ಟು ಮಂದಿ ಗೃಹಿಣಿಯರು ಇವತ್ತು ನಮ್ಮ ಕಚೇರಿಗೆ ಬಂದು ಒಂದು ಅಹವಾಲನ್ನು ಕೊಟ್ಟಿದ್ದಾರೆ. ಆ ಅಹವಾಲಿನಲ್ಲಿ ಈಗ ಕೊರೋನಾ ಬಂದಿರೋದ್ರಿಂದ ಇಷ್ಟು ದಿವಸ ಅವರು ಬೇರೆ ಬೇರೆ ವಿವಿಧ ಸಹಕಾರ ಸಂಘಗಳಲ್ಲಿ ಸಾಲ ತೊಗೊಂಡಿರೋರು ಸಾಲ ಮರುಪಾವತಿ ಮಾಡ್ತಾಯಿದ್ರು. ಈ ಕೊರೋನಾ ಬಂದಿರೋದ್ರಿಂದ ಮರುಪಾವತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಕಾಲಾವಕಾಶ ಕೊಡಿಸಿ ಮೈಕ್ರೋಫೈನಾನ್ಸ್ ಕಂಪನಿ ಏಜೆಂಟ್ಸ್ ಎಲ್ಲ ಬಂದು ಮನೆಗಳ ಹತ್ರ ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ನಮಗೊಂದು ಸಲಹೆ ಕೊಡಿ, ಇದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿ ಬಂದಿದ್ದಾರೆ. ಈ ವಿಷಯವಾಗಿ ನಾನು ಮೇಲಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ಅದೇನಿದೆ